अन्य सभाध्यक्ष राज्यद जी एस टी पी एष्टागुत्ते अन्नुवंतद्दु बेरे बेरे हंतदल्लि गोत्तागुत्ते केंद्र सरकार निगदि माड्तिदे नानु फेब्रवरी बजेट मंडने माड्दाग अवत्तु कर्नाटकद जी एस टी पी हद्नेंटु लक्ष मीरी इरुवंतद्दु अन्नुवंतद्दु ओंदु जी एस टी पी प्रोजेक्षन् आगिदे ಏಪ್ರಿಲ್ ತಿಂಗಳಲ್ಲಿ ಇನ್ನೊಂದು ಪ್ರೊಜೆಕ್ಷನ್ ಬಂತು. ಏಪ್ರಿಲ್ ತಿಂಗಳಲ್ಲಿ ಇಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ರಿವೈಸ್ಡ್ ಜಿ ಎಸ್ ಡಿ ಪಿ ಬಂತು. ಅವಾಗ 25 ಲಕ್ಷ ಕೋಟಿ ಜಿ ಎಸ್ ಡಿ ಪಿ ಕರ್ನಾಟಕ ರಾಜ್ಯದ್ದು ಅಂತ. ಅಂದರೆ ಸುಮಾರು 3-4 ತಿಂಗಳಿಂದ ಎಲ್ಲವೂ ಸೇರಿಸಿದಾಗ 25 ಲಕ್ಷ ಕೋಟಿ ಆಗಿದೆ ಅಂತ. ಈಗ ಮುಖ್ಯಮಂತ್ರಿಗಳ ಬಜೆಟ್ ಮಂಡನೆ ಮಾಡಿದಾಗ 25 ಲಕ್ಷ ಕೋಟಿ ಜಿ ಎಸ್ ಟಿ ಪಿ ಆಧಾರದ ಮೇಲೆ ಅವರು ತಮ್ಮ ಬಜೆಟ್ ಎಲ್ಲ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಪ್ರಕಾರ ಫಿಸಿಕಲ್ ಡೆಫಿಸಿಟ್ ಎಷ್ಟಿರಬೇಕು 3% ಒಳಗಡೆ, ಮತ್ತು ಓವರ್ಆಲ್ ಡೆಟ್ ಲೋಡು 25% ಆಫ್ ಜಿ ಎಸ್ ಟಿ ಪಿ ಇರಬೇಕು. ಅವೇನು ಪ್ಯಾರಾಮೀಟರ್ಸ್ ಇದೆ ಅದು 25 ಲಕ್ಷಕ್ಕೆ ಇಟ್ಕೊಂಡು ಮಾಡಿದ್ದರಿಂದ ಇವತ್ತು ಆ 25 ಲಕ್ಷ ಆಗಿರುವಂಥದ್ದು ಏಪ್ರಿಲ್ ತಿಂಗಳಿಗೆ, ಅಂದರೆ ಇವರಿಂದ ಸರ್ಕಾರ ಬಂದಿರಲಿಲ್ಲ. ಸೊ ಟೋಟಲ್ 25 ಲಕ್ಷ ಕೋಟಿ ಜಿ ಎಸ್ ಡಿ ಪಿ ಆಗಿರುವಂಥ ಸಾಧನೆ ನಮ್ಮ ರಾಜ್ಯದ್ದು ನಮ್ಮ ಕಾಲದಲ್ಲಿ. ಇದು ಭಾಳ ಅದರಲ್ಲೇನು ಮುಚ್ಚುಮುರೆಯಿಂದ ಏನಿಲ್ಲ, ಭಾಳ ಸ್ಪಷ್ಟವಾಗಿದೆ. ಎರಡನೇದಾಗಿ ಅವರು ನಾವು 77 ಲಕ್ಷ 500 ಕೋಟಿ ನಾವು ಸಾಲ ಮಾಡಬಹುದು ಅಂತ ಹೇಳಿ ನಾವು ಬಜೆಟ್ನಲ್ಲಿ ಅಂದಾಜು ಮಾಡಿದ್ವಿ. ಅವರು ಅದಕ್ಕೆ ಸುಮಾರು 7.5 ಸಾವಿರ 8 ಸಾವಿರ ಕೋಟಿ ಹೆಚ್ಚು ಸಾಲವನ್ನು ಈಗ ಮತ್ತೆ ತೊಗೊಂಡಿದ್ದಾರೆ. ಅದು ಯಾಕೆ ತೊಗೊಂಡ್ರು ಅಂತಂದರೆ ಅವ್ರ ಬಜೆಟ್ ಸೈಜು ಕೂಡ ಹೆಚ್ಚು ಮಾಡೋಕ್ಕೆ ಸಾಧ್ಯ ಆಯಿತು ಈ 25 ಲಕ್ಷ ಕೋಟಿ ಇರೋದ್ರಿಂದ. ಮತ್ತು ಈ 25 ಲಕ್ಷ 18 ರಿಂದ 25 ಹೆಚ್ಚು ಆಗಿದ್ದರಿಂದ ಆ 3% ಫಿಸಿಕಲ್ ಡೆಫಿಸಿಟ್ 3% ಒಳಗಡೆ, ಮತ್ತು ಒಟ್ಟಾರೆ ಜಿ ಎಸ್ ಟಿ ಪಿ ಟೋಟಲ್ ಲೋಡ್ ಆಫ್ ಡೆಟ್ ಲೋಡು 25% ಒಳಗಡೆನೇ ಮಾಡೋಕ್ಕೆ ಸಾಧ್ಯ ಆಗಿರುವಂಥದ್ದು ಆ 25 ಲಕ್ಷ ಕೋಟಿ ಜಿ ಎಸ್ ಟಿ ಪಿ ಆಗಿದ್ದರಿಂದ. ಸೊ ಆವಾಗ ನೀವು ಸರ್ಕಾರ ಇರಲಿಲ್ಲ. ತಾವು ಹೇಳಿದ್ರೆ ನಾನು ಒಪ್ಕೊಳ್ತೀನಿ, ಆದರೆ ಸರ್ಕಾರ ಮಾಡಲಿಕ್ಕಾಗೋದಿಲ್ಲ. ಇದು ನಮ್ಮ ಕರ್ನಾಟಕ ರಾಜ್ಯದ ಜನತೆ ಕೊಡುಗೆ, ಅದರಿಂದ 25 ಲಕ್ಷ ನೀವು ಸರ್ಕಾರದಲ್ಲಿ ನಾವು ಸರ್ಕಾರದಲ್ಲಿ ಜನರಿಗೆ ಅಲ್ಲ ಹಂಗಂದ್ರೆ ಈಗ ನಿಮ್ಮೆಲ್ಲ ಸಾಧನೆಗಳು ಜನನೇ ಎಲ್ಲ ಮಾಡ್ತಾರೆ. ಈಗ ನಾವೇನು ಹೇಳ್ಬೇಕಾಗುತ್ತೆ, ನಾವೇನು ಯಾರು ಸರ್ಕಾರ ನೋಡಿ ಅಲ್ಲ ಯಾವ ಸರ್ಕಾರ ಇರ್ತದೆ, ಅದೇ 10 ನಿಮಿಷ ಯಾವ ಸರ್ಕಾರ ಇರ್ತದೆ, ಯಾವ ರೀತಿ ನೀತಿಗಳನ್ನು ನಿಯಮಗಳನ್ನು ಮತ್ತು ಆಡಳಿತವನ್ನು ಯಾವ ರೀತಿ ಮಾಡ್ತಾರೆ ಅದರ ಬಹಳ ದೊಡ್ಡ ಪರಿಣಾಮ ಓವರ್ಆಲ್ ಗ್ರೋತ್ಗೆ ಇದ್ದೇ ಇರ್ತದೆ ನಮ್ಮ ಪಾಲಿಸಿಗಳ ಮೇಲೆ. ಅವತ್ತಿನ ಕೋವಿಡ್ ನಂತರದ ಇಮಿಡಿಯೇಟ್ಲಿ ರಿಕವರಿ ಮಾಡಬೇಕು ಮತ್ತು ಎಕಾನಮಿಯನ್ನು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಗೆ ಮಾಡೋ ಸಲುವಾಗಿ ನಾವು ತೆಗೆದುಕೊಂಡಿರುವಂಥ ಕ್ರಮಗಳ ಪರವಾದಿಂದ ಇವತ್ತು ಜಿ ಎಸ್ ಟಿ ಪಿ ಟ್ರ್ಯಾಕಿಗೆ ಬಂದಿದೆ, ಹೆಚ್ಚಾಗಿದೆ. ಇದನ್ನ ಹೆಚ್ಚಿಗೆ ಮಾಡುವಂಥ ಕೆಲಸ ನಿಮ್ಮದಾಗಿದೆ ಅಷ್ಟೇ. ಮಾಡ್ತಾ ಇರೋದಕ್ಕೆ ನೀವು ಅಪ್ರಿಸಿಯೇಟ್ ಮಾಡುವ, ನಾವೇನು ಹೇಳ್ತಾ ಇದ್ದೀವಿ ಜನರಿಗೆ ನಾವು ಎಂಪವರ್ ಮಾಡ್ತಾ ಇದ್ದೀವಿ. ನಾವು ಮಾಡಿದ ಸ್ವಲ್ಪ ಟೈಮ್ ಕೊಡಬೇಕಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದು ರಿಸಲ್ಟ್ ಕೊಡಲಿಕ್ಕೆ ಸ್ವಲ್ಪ ಸಮಯ ಆಗ್ತದೆ. ನೀವು ಈಗಲೇ ಕೂತು ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ? ನಮಗೆ ಟೈಮ್ ಕೊಡಿ, ಈ ಜಿ ಎಸ್ ಡಿ ಪಿನೂ ಜಾಸ್ತಿ ಆಗ್ತದೆ, ಗ್ರೋತ್ ಜಾಸ್ತಿ ಆಗ್ತದೆ, ಪ್ರತಿಯೊಂದು ಜಾಸ್ತಿ ಆಗ್ತದೆ, ಜನರ ಸಮಸ್ಯೆಗಳು ಸಮೇತ ಪರಿಹಾರ ಮಾಡಿ 5 ಗ್ಯಾರಂಟಿನ ಕೊಡ್ತೀವಿ. ಜಾರ್ಜ್ ಅವರೇ,